the best. ಎಲ್ರಿಗೂ ನಮಸ್ಕಾರ. ನಮ್ಮ ಟೈಗರ್ ಅವ್ರದ್ದು ಆ್ಯಕ್ಚುಲಿ ಟೈಗರ್ ಟಾಕೀಸ್ ಅಂತ ಬ್ಯಾನರ್ ಲಾಂಚ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್. ಯಾಕೆ ಅಂತಂದರೆ ಒಬ್ಬರು ಕಲಾವಿದರು ಮಕ್ಕಳು ಆ್ಯಕ್ಟ್ ಮಾಡೋದು ಕಷ್ಟ, ಅದರಲ್ಲೊಂದು ಎಸ್ಟಾಬ್ಲಿಷ್ ಆಗೋದು ಇನ್ನೂ ಕಷ್ಟ, ಅದಾದಮೇಲೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋದಿದೆಲ್ಲ ಅದಿನ್ನೂ ಇನ್ನೂ ಇನ್ನೂ ಕಷ್ಟ. ಏನಕ್ಕೆ ಅಂತಂದರೆ ಯೂಶ್ವಲಿ ನಮ್ಮಲ್ಲಿ ಈಗ ನಮ್ಮದೇ ತೊಗೊಂಡ್ರು ಕೂಡ ನಾವ್ಯಾರು ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸ್ ನಮ್ಮನೇಲಿ ಇಲ್ಲೇ ಇಲ್ಲ. ಸೊ ಹಂಗಂತೇಳಿ ತೆಗೆದಿಪ್ಪ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಟೈಗರ್ ಆ್ಯಕ್ಚುಲಿ ಅವ್ರ ತಂದೆ ಇದ್ದು ಅವ್ರದ್ದೊಂದು ಪ್ರೊಡಕ್ಷನ್ ಹೌಸ್ ಇದ್ದು ಆಮೇಲೆ ಅವ್ರು ಬಂದು ಅವ್ರು ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ ಇವತ್ತು ಲಂಕಾಸುರ ಅನ್ನೋ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದೇ ಈ ಟೈಗರ್ ಟಾಕೀಸಲ್ಲಿ. ಸೊ ಎಂಟೈರ್ ಟೀಮ್ಗೆ, ಹಾಗೆಯೇ ಈ ಪ್ರೊಡಕ್ಷನ್ ಹೌಸ್ಗೆ, ಇನ್ನು ಎಷ್ಟೋ ಜನ ಕಲಾವಿದರಿಗೆ ಕೆಲಸ ಕೊಡಿ. ನೀವು ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇರಿ, ನೀವು ಪ್ರೊಡ್ಯೂಸರ್ ಆಗಿರಿ, ಇದರಲ್ಲಿ ಬೇರೆ ಹೀರೋನ ಹಾಕ್ಕೊಳ್ಳಿ. ಆಗಲೇ ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸ್ಗೆ ತುಂಬ ವ್ಯಾಲ್ಯೂ ಟೈಗರ್. ಸೊ ಅದಕ್ಕೋಸ್ಕರ ಹೇಳ್ತೀನಿ. ಇಲ್ಲ ಒಂದೇನೆಂದರೆ ನಮ್ಮ ಟೈಗರು ಆಮೇಲೆ ನಿಶಾ ಅವ್ರದ್ದು ಆ್ಯಕ್ಚುಲಿ ಒಂದು ಒಳ್ಳೆ ಬೆಸ್ಟ್ ಕಪಲ್ ನಾನು ನೋಡ್ದಂಗೆ. ರಾಬರ್ಟ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಟೈಗರ್ ಸ್ವಲ್ಪ ಕಟ್ಟಿಂಗಲ್ಲಿ ಇದ್ರು, ಆ್ಯಕ್ಚುಲಿ ಸ್ವಲ್ಪ ಎಲ್ಲ ಬಾಡಿ ಗಿಡಿ ಎಲ್ಲ ಮಾಡಿಕೊಂಡು ಮೀಲ್ ತರೋರು. ಆ ಮೀಲ್ ನೋಡೋಣ ಅಂತಿದ್ದೆ ಅಲ್ಲ ಅಮ್ಮ ಪಾಪ, ಆ್ಯಕ್ಚುಲಿ ಊಲಿಗೆ ಹೋಗ್ಬಿಟ್ಟು ಸೊಪ್ಪು ಆಗ್ತಿದ್ದಲ್ಲ ನಿಂಗೆ ತಲೆ ಆಯ್ತಾ ನಿನಗೆ ಅಂತೇಳಿ. ಸೊ ವೆರಿ ಗುಡ್ ಹೌಸ್ ವೈಫ್ ಆ್ಯಕ್ಚುಲಿ ಬಂದು ಈಗ ಆ್ಯಕ್ಚುಲಿ ಪ್ರೊಡಕ್ಷನ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್. ಇಬ್ಬರು ಹಿಂಗೆ ಇರಲಿ, ಚೆನ್ನಾಗಿರಲಿ, ಸಂತೋಷವಾಗಿ.